हेलो स्टूडेंट्स, हाउ आर यू ऑल? सो आई होप एवरीवन इज फाइन. सो आई विश यू ऑल द बेस्ट. हैप्पी दीपावली फॉर यू ऑल. सो बिलेटेड विशेस, मे बी इट विल रीच यू वेरी लेटर. सो दीपावली विल बी ओवर एट दैट टाइम. सो माय डियर स्टूडेंट्स, टुडे आई एम गोइंग टू डिस्कस द इफेक्टिव स्टडी हैबिट्स. सो हाउ देर आर द इफेक्टिव स्टडी हैबिट्स. नहीं स्टडी हेंग ಟೆಕ್ನಿಕ್ಸ್ ಏನೇನು ಇಫೆಕ್ಟಿವ್ ಸ್ಟಡಿ ಮಾಡಲಿಕ್ಕೆ. ಸೊ ಇದನ್ನು ನಾವು ಜನರಲ್ ಆಗಿ ಡಿಸ್ಕಸ್ ಮಾಡೋಣ. ಆ್ಯಸ್ ಯೂಶುವಲ್ ಆಫ್ಟರ್ ದ್ಯಾಟ್ ದೇರ್ ವಿಲ್ ಬಿ ಯುವರ್ ಕ್ಲಾಸ್. ಫಸ್ಟ್ ಆಗಿ ನಾನು ಇದನ್ನು ಹೇಳ್ದೆ ಅಂದ್ರೆ ನೀವು ಕ್ಲಾಸ್ ಆದ್ಮೇಲೆ ಇದನ್ನು ನೋಡಿಬಿಟ್ಬಿಡ್ತೀರಿ. ಸೊ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಸೊ ದೇರ್ ಆರ್ ಲಾಟ್ ಆಫ್ ಐ ಕ್ಯಾನ್ ಸೇ ಅರೌಂಡ್ ಅಬೌಟ್ 10 to 15 ಟೆಕ್ನಿಕ್ಸ್ ದಟ್ ಈಸ್ ವಿಚ್ ಆರ್ ಸೈಂಟಿಫಿಕಲಿ ಪ್ರೂವನ್ ದ್ಯಾಟ್ ವಿಚ್ ಆರ್ ಹೈಲಿ ಇಫೆಕ್ಟಿವ್ ಫಾರ್ ಸ್ಟಡಿ ಪರ್ಪಸ್. ಓಕೆ, ಸೊ ಫಸ್ಟ್ ಥಿಂಗ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಸ್ಟಿಕ್ ಟು ಪ್ರಿಂಟ್. ಓಕೆ, ಜಸ್ಟ್ ವಾಟ್ ಐ ಕ್ಯಾನ್ ಸೇ ಈಸ್ ಯು ಹ್ಯಾವ್ ಟು ಸ್ಟಿಕ್ ಟು ಪ್ರಿಂಟ್. ಸೊ ಫಸ್ಟ್ ದಟ್ ಮೀನ್ಸ್ ಮೋಸ್ಟ್ ಆಫ್ ಯು ರೈಟ್ ನೌ ಯು ಆರ್ ಇನ್ ಸಿಚುವೇಶನ್ ಆಫ್ ವಾಟ್ ಐ ಕ್ಯಾನ್ ಸೇ ಈಸ್ ಜಸ್ಟ್ ಒನ್ ಮಿನಿಟ್. See, first one is effective study techniques. I will discuss I think 7 to 8 very important techniques. First important technique is stick to print. This means what? Never study from, maximum avoid studying from mobiles or laptops. That means that will affect your eyes. Not only eyes, the concentration power will decrease from that because of the blue gamma rays present in both, whether it is mobile or in laptop. So stick to print is one of the most important thing. And what I can say, second most important thing is always choose a place. Choose a proper place. Choose the proper place that there is no disturbance. There is no disturbance. Disturbance irlaranta on proper place choose madbeku. So nimma mane olaga athara ond ittu, that means nimma mane olaga athara ond place ittu athwa mele ond place ittu floor olige ittu alli yavade disturbance irbaru. Television disturbance irbaru. ಸುತ್ತಮುತ್ತ ಮನೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದು ಕೇಳಿಸ್ತಿರಬಾರ್ದು, ಡಿಸ್ಟರ್ಬೆನ್ಸ್ ಇರಬಾರ್ದು. ಸೊ ಆ ಥರ ಏನು ಡಿಸ್ಟರ್ಬೆನ್ಸ್ ಇರಲಾರ್ದಂಥ ಶಾಂತವಾದಂಥ ಒಂದು ಪ್ರದೇಶ ಇರಬೇಕು. ಸೊ ಚೂಸ್ ಅ ಪ್ರಾಪರ್ ಪ್ಲೇಸ್ ದಟ್ ದೇರ್ ಶುಡ್ ನಾಟ್ ಬಿ ಎನಿ ಡಿಸ್ಟರ್ಬೆನ್ಸ್. ದಟ್ ಈಸ್ ಇಂಪಾರ್ಟೆಂಟ್. ಥರ್ಡ್ ಒನ್ ಈಸ್ ಸಿ ಬುಕ್ ಶುಡ್ ಬಿ ಬುಕ್ಸ್ ಆ್ಯಂಡ್ ನೋಟ್ಸ್ ಶುಡ್ ಬಿ ವಿತ್ ಯು, ಶುಡ್ ಬಿ ರೀಚೇಬಲ್ ಟು ಯು. ಏನು ಓದ್ತಿರ್ತೀರಿ ನೋಡ್ರಿ, ವಾಟ್ ಎವರ್ ಯು ಆರ್ ರೀಡಿಂಗ್, ನೀವು ಏನು ಓದ್ತಾ ಇದ್ದೀರಿ, ಸೊ ಅದರ ರಿಲೇಟೆಡ್ ಬುಕ್ಸ್ ಆಗಿರ್ಬೋದು ನೋಟ್ಸ್ ಆಗಿರ್ಬೋದು ಒಂದ ಕಡೆ ಇರಬೇಕ್ರಿ. ಸೊ ನೀವು ಟೇಬಲ್ ಮಾಡಿರಿ. ಸೊ ಅಂಡ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಹೌ ಮಚ್ ಎವರ್ ಇಟ್ ಬಿ ಕಾಸ್ಟ್, ಇಟ್ ಡಸ್ ನಾಟ್ ಮ್ಯಾಟರ್. ಸುಮ್ಮನೆ ವೇಸ್ಟ್ ಮಾಡ್ತಿರ್ತಾರೆ ಅಮೌಂಟ್. ಟ್ರೈ ಟು ಟೇಕ್ ಅಪ್, ಟ್ರೈ ಟು ಹ್ಯಾವ್ ಅ ಚೇರ್ ಅಂಡ್ ಟೇಬಲ್. ಇಫ್ ನಾಟ್ ಚೇರ್ ಅಂಡ್ ಟೇಬಲ್, ಮ್ಯಾಕ್ಸಿಮಮ್ ಟ್ರೈ ಟು ಹ್ಯಾವ್ ದಿಸ್. ಮ್ಯಾಕ್ಸಿಮಮ್ ಇಟ್ ಕಾಸ್ಟ್ ಅರೌಂಡ್ ಅಬೌಟ್ 700 to 800. 800 ರುಪೀಸ್ ಅಥವಾ 1000 ರುಪೀಸ್ ಒಂದು ಚೇರ್ ಆ್ಯಂಡ್ ಟೇಬಲ್, ಒಂದು ಸ್ಟಡಿ ಚೇರ್ ಆ್ಯಂಡ್ ಟೇಬಲ್ ಸಿಗ್ತದೆ. ಇಫ್ ಯು ಆರ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಪರ್ಚೇಸ್ ಚೇರ್ ಆ್ಯಂಡ್ ಟೇಬಲ್, ಅಟ್ ಲೀಸ್ಟ್ ದೇರ್ ವಿಲ್ ಬಿ ಅ ಸ್ಟಡಿ ಚೇರ್, ಒಂದು 500 to 6 rupees ಒಂದು ಸ್ಟಡಿ ಚೇರ್ ಸಿಗ್ತದೆ, ಅದನ್ನು ಅದನ್ನು ತೊಗೊಳ್ಳಿ. ಓಕೆ, ಇಟ್ಸ್ ನಾಟ್ ಓನ್ಲಿ ಒಂದು ಸಲ ತೊಗೊಂಡ್ರೆ ನಿಮ್ದು ಇಂಜಿನಿಯರಿಂಗ್ ಅಥವಾ ನಿಮ್ದು ಏನು ಡಿಗ್ರಿ ಮೆಡಿಕಲ್ ವಾಟ್ ಎವರ್ ಯು ಫಿನಿಶ್ IAS KS ಅದು ಮುಗಿಮಟ್ಟ ಬರ್ತದೆ, ಅಥವಾ ಸಾಧ್ಯನೇ ಇಲ್ಲಿ ತೊಗೊಳಕ್ಕಂತಾಗ್ಲೂ ಕೂಡ ಒಂದು ಪ್ರಾಪರ್ ಪ್ಲೇಸ್ ಮಾಡ್ಕೊಳ್ಳಿ ಓದ್ಕೊಳ್ಳಿಕ್ಕೆ. ನಿಮಗೆ ಕಣ್ಣಿಗೆ ಡೈರೆಕ್ಟ್ ಏನಿರಬೇಕು, ಐಸೈಟ್ ಹೋಗ್ತಿರ್ಬೇಕು ಅಂತ ಅದನ್ನು ನೀವು ಇದನ್ನ ಮಾಡಿರಿ. ಟ್ರೈ ಟು ಹ್ಯಾವ್ ಚೇರ್ ಅಂಡ್ ಬುಕ್ಸ್ ಆ್ಯಂಡ್ ನೋಟ್ಸ್ ಶುಡ್ ಬಿ ರೀಚೇಬಲ್ ಟು ಯು. ಸೊ ನೀವು ಯಾವುದೋ ಒಂದು ಓದ್ತಿರ್ತಿರಲಿಲ್ಲ, ದೋಸ್ ಆಲ್ ಥಿಂಗ್ಸ್ ಶುಡ್ ಬಿ ರೀಚೇಬಲ್ ಟು ಯು. ದಟ್ ಮೀನ್ಸ್ ವಾಟ್, ಇಟ್ಸ್ ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್, ನೀವು ಏನು ಮಾಡ್ಲಿಕ್ಕತ್ತೀರಿ, ಸರ್ಕಲ್ ಡ್ರಾ ಮಾಡ್ಲಿಕ್ಕತ್ತೀರಿ, ಅದಕ್ಕೆ ಏನು ಬೇಕು, 3G ಬೇಕು. ದಟ್ ಮೀನ್ಸ್ ಕಂಪಾಸ್ ಯು ನೀಡ್, ಪೆನ್ಸಿಲ್ ಯು ನೀಡ್, ಇರೇಸರ್ ಯು ನೀಡ್, ಆಲ್ ಥಿಂಗ್ಸ್ ಶುಡ್ ಬಿ ನಿಯರ್ ಟು ಯು, ನಿಮ್ಮ ಟೇಬಲ್ ಮೇಲೆ ಇರಬೇಕು. ಸೊ ನೀವು ಇಲ್ಲಿ ಡ್ರಾ ಮಾಡ್ತಿರ್ತೀರಿ, ಬುಕ್ಸ್ ಎಲ್ಲೋ ಅಲ್ಲಿ ಇಟ್ಟಿದ್ದಂದ್ರೆ ಅಗೇನ್ ದೇರ್ ವಿಲ್ ಬಿ ಡಿಸ್ಟರ್ಬೆನ್ಸ್. ಅದು ನೀವು ಎದ್ದು ತೊಗೊಳಕ್ ಹೋಗಿದ್ರು ಒಂದೇ ಮಾತ, ತೊಗೊಳಕ್ ಹೋದ್ರೆ ಅಲ್ಲಿ ಡಿಸ್ಟರ್ಬ್ ಆಗ್ತೀರಿ ಎರಡನೇ ಮಾತ. ಸೊ ದೀಸ್ ಆಲ್ ಥಿಂಗ್ಸ್ ವಿಲ್ ಹ್ಯಾಪನ್.
ಸೊ ಅವೆಲ್ಲ ಏನಾಗಬೇಕು ನಿಮಗೆ ರೀಚಬಲ್ ಇರಬೇಕು. ಓಕೆ, ನೆಕ್ಸ್ಟ್ ಏನ್ ಹೇಳ್ಬೋದು, ಸೊ ಆಲ್ವೇಸ್ ವೈಲ್ ಸ್ಟಡಿ ಬಿಫೋರ್ ಸ್ಟಡಿ ಮೇಕ್ ಬಿಫೋರ್ ಸ್ಟಡಿ ಫೈವ್ ಮಿನಿಟ್ಸ್ ಬಾಳಾಗೋದು, 2 to 3 minutes breathing you should. That we can say in scientific words pranayama. In the 2 to 3 minutes in madbeku breathe madbeku pranayama madbeku. So proper ag breathe madbeku, proper ag pranayama vanna madbeku. Eshtu nimishagala kala? 2 rinda 3 nimishagala kala neevu adanna madbeku. Before study 2 to 3 minutes you have to do the breathing. Adrinda enagutade nim concentration power hechagutade. ಸೊ ಈಗ ನಿಮ್ಮ ಸ್ಕೂಲಿಗೆ ಬಂದು ಕೂಡ ನಾವು ಏನು ಮಾಡಿಸ್ತಿದ್ದೀವಿ, ಪ್ರೇಯರ್ ಮಾಡಿಸ್ತಿದ್ದೀವಿ. ಯಾಕೆ ಮಾಡಿಸ್ತಿದ್ದೀವಿ ಹೇಳ್ರಿ? ಸೊ ನಿಮ್ಮ ತಲೆ ಒಳಗೆ ಏನೇ ವಿಚಾರಗಳಿದ್ರೂ ಕೂಡ ಪ್ರೇಯರ್ ಮಾಡೋದ್ರಿಂದ ಅವೆಲ್ಲ ರಿಮೂವ್ ಆಗ್ತವೆ. ನೀವು ಸ್ಕೂಲ್ ಒಂದು ಫೇಸಿಗೆ ಎಂಟರ್ ಆಗ್ತೀರಿ, ಹಂಗೆ ನೀವು ಒಂದು ಸ್ಟಡಿ ಫೇಸಿಗೆ ಎಂಟರ್ ಆಗಬೇಕು. ಸೊ ಸ್ಟಡಿ ಫೇಸಿಗೆ ಎಂಟರ್ ಆಗಬೇಕಂದ್ರೆ ಏನಾಗಬೇಕು? ಸೊ ಆ ಒಂದು ಬ್ರೀದಿಂಗ್ ಮಾಡೋದ್ರಿಂದ ನಿಮ್ಮ ಎಲ್ಲ ಡಿಸ್ಟರ್ಬೆನ್ಸ್ಗಳು ಹೋಗಿಬಿಡ್ತವೆ. ಫಾರ್ ಎಕ್ಸಾಂಪಲ್, ಈಗ ನೀವು ಕ್ರಿಕೆಟ್ ಆಡಿ ಬಂದಿರ್ತೀರಿ, ಬಾಯ್ಸ್ ಇದ್ರೆ ಅಥವಾ ಗರ್ಲ್ಸ್ ಇದ್ರೆ ಏನೋ ಒಂದು ಸೀರಿಯಲ್ ನೋಡಿರ್ತೀವಿ, ಏನೋ ಒಂದು ಆಗಿರ್ತವೆ. ಸೊ ಅದಾದ್ಮೇಲೆ ಸ್ಟಡಿ ಕೂಡ್ತಿರ್ತೀರಿ. ಸೊ ಆ ಥಾಟ್ಸ್ಗಳು ರಿಪೀಟ್ ಆಗ್ತಿರ್ತಾವೆ ಮೈಂಡ್ ಒಳಗೆ, ಆ ಒಂದು ಫೇಸ್ ಇರ್ತದೆ ಮೈಂಡ್ ಒಳಗೆ. ಕ್ರಿಕೆಟ್ ಆಡಿದ್ದಾಗಿರ್ಬೋದು ಅಥವಾ ನೀವು ಸೀರಿಯಲ್ ನೋಡಿದ್ದಾಗಿರ್ಬೋದು ಏನೋ ಒಂದು, ಅಥವಾ ಫ್ರೆಂಡ್ಸ್ ಜೊತೆ ಮಾತಾಡಿದ್ದಾಗಿರ್ಬೋದು. ಸೊ ಆ ಥಾಟ್ಸ್ಗಳು ರಿಪೀಟ್ ಆಗ್ತಿರ್ತಾವೆ. ಸೊ ರಿಪೀಟ್ ಆಗ್ತಕ್ಕಂಥ ಥಾಟ್ಸ್ಗಳನ್ನು ಅವಾಯ್ಡ್ ಮಾಡೋ ಸಲುವಾಗಿ ನೀವು ಏನು ಮಾಡಬೇಕು, ಒಂದು 2 to 3 minutes ಪ್ರಾಣಾಯಾಮ ಅಥವಾ ಬ್ರೀದಿಂಗ್ ಮಾಡೋದ್ರಿಂದ ಅವೆಲ್ಲ ರಿಮೂವ್ ಆಗ್ತಾವೆ. ಯು ವಿಲ್ ಕಮ್ ಟು ಅ ನ್ಯೂಟ್ರಲ್ ಫೇಸ್, ದೆನ್ ಯು ಕ್ಯಾನ್ ಸ್ಟಡಿ ವೆರಿ ಮಚ್ ವೆಲ್. ಸೊ 6th one, Always study max of ಯಾರು ಬಂದಾರ? So my dear students, always study max of 45 to 50 minutes. Then have some rest. ನೋಡ್ರಿ, ಮನುಷ್ಯನದು ಗ್ರಾಸ್ಪಿಂಗ್ ಪವರ್ ಹೆಂಗಿರ್ತದೆ ಅಂದ್ರೆ, ವೆದರ್ ಯು ಆರ್ ಚೈಲ್ಡ್ ಆಫ್ 13 years, 14 years, 15 years, 16 years, ಆರ್ 18 years, ಆರ್ 20 years, ದಟ್ ಡಸ್ ನಾಟ್ ಮ್ಯಾಟರ್. ಓಕೆ, ದ ಗ್ರಾಸ್ಪಿಂಗ್ ಪವರ್ ಆಫ್ ಹ್ಯೂಮನ್ ಈಸ್ ಯೂಸುವಲಿ ಕೆಪಬಲ್ ಆಫ್ ಹ್ಯಾವಿಂಗ್ ದ ಸ್ಟ್ರೆಂಗ್ತ್ ಆಫ್ ಮ್ಯಾಕ್ಸಿಮಮ್ ಆಫ್ 60 minutes. ಓಕೆ, ಬಟ್ ಇಫ್ ಯುವರ್ ಚೈಲ್ಡ್ ಮೀನ್ಸ್ ದಟ್ ಮೀನ್ಸ್ ಯು ಆರ್ ಬಿಲೋ 16 or 17, 18, 19 like this, if you are engaged means. So always it is better to take the study of 45 to 50 minutes at a time, because the grasping power of the mind, except mathematics. So mathematics you can take it more than that time, because it creates more interest as the time goes on. For example, for picking up 2 to 3 problems, so maybe in the first problem you may not understand too much. After solving 3 to 4 problems, you will start understanding. But if you stop at that moment, again it will be difficult. So except mathematics, remaining all subjects which are theoretical, you have to study it for 45 to 50 minutes. And after that, take some rest. Okay? So, adadme solp rest thori. Okay, when you take rest, again brain will refresh. Take rest andre en madabodu, solp walk madabodu, 3 to 5, 5 minutes, 10 minutes. Drink water, neeran kudiri. ನೀರನ್ನು ಕುಡಿದು ಒಂದು ಸ್ವಲ್ಪ ಬ್ಯಾರಿ ಹೆಂಡ್ರೆ ನೋಡ್ರಿ. ಮೆಂಡ್ ರಿಮೈನಿಂಗ್ ಒನ್ ಇಂಪಾರ್ಟೆಂಟ್ ಥಿಂಗ್, ಬಿ ಅವೇ ಫ್ರಮ್ ಮೊಬೈಲ್. ಮೊಬೈಲ್ ಇಂದ ಭಾಳ ದೂರ ಇರಬೇಕು. ನೀವು ಸ್ಟಡಿ ಮಾಡುವಂತೆ ಮೊಬೈಲ್ ಮಾಡ್ಬೇಕು. ವಾಟ್ಸಪ್ ಒಳಗೊಂದು ಮೆಸೇಜ್ ಬರ್ತಾ, ಇನ್ಸ್ಟಾ ಒಳಗೊಂದು ಮೆಸೇಜ್ ಬರ್ತಾ, ಫೇಸ್ಬುಕ್ ಒಳಗೊಂದು ಮೆಸೇಜ್ ಬಂತದ್ದು ನೋಡ್ಕೋತ ಕೂಡುದಾಗಬಾರ್ದು. ಓಕೆ, ಯಾಕಂದ್ರೆ ನೋಟಿಫಿಕೇಶನ್ ಬಂದ ಬರ್ತದೆ ಮೊಬೈಲ್ ಅಂದ್ರೆ. ಸೊ ಮ್ಯಾಚ್ ಯಾವಾಗ ಅದ, ಅದದ, ಇದದ. ಸೊ ದೇರ್ ವಿಲ್ ಬಿ ಲಾಟ್ ಆಫ್ ಥಿಂಗ್ಸ್ ಸ್ಟೇಟಸ್, ದೇರ್ ವಿಲ್ ಬಿ ಲಾಟ್ ಆಫ್ ಡಿಸ್ಟರ್ಬೆನ್ಸ್ ವೆನ್ ಇಟ್ ಕಮ್ಸ್ ಟು ಮೊಬೈಲ್. ಸೊ ಯುವರ್ ಕಾನ್ಸಂಟ್ರೇಷನ್, ಯುವರ್ ಫೋಕಸ್ ಶುಡ್ ಬಿ ಓನ್ಲಿ ಆನ್ ಸ್ಟಡಿ. ಓಕೆ, ಐ ಹೋಪ್ ಮೊಬೈಲ್ ಮೋಸ್ಟ್ ಆಫ್ ಯು ನಾಟ್ ಯೂಸ್, ಬಟ್ ಡ್ಯೂ ಟು ದಿಸ್ ಕೋವಿಡ್ ಅಂಡ್ ಆಲ್ ದ ಸಿಚುವೇಶನ್, ಸೊ ಆಲ್ ಆರ್ ನೌ ಲಿಟಲ್ ಬಿಟ್ ಅಡಿಕ್ಟೆಡ್ ಟು ಮೊಬೈಲ್. ಸೊ ದಟ್ ಈಸ್ ಇಸ್ ಡೇಂಜರಸ್. ಸೊ ಜಸ್ಟ್ ಬಿ ಅವೇ ಫ್ರಮ್ ಮೊಬೈಲ್ ಅಂಡ್ ಸ್ಟಡಿ ಮ್ಯಾಕ್ಸ್ ಆಫ್ 45 to 50 minutes, ದೆನ್ ಹ್ಯಾವ್ ಸಮ್ ರೆಸ್ಟ್ ಅಂಡ್ ಆಫ್ಟರ್ ದಟ್ ಅಗೇನ್ ಯು ಸ್ಟಡಿ. ಅಂಡ್ ಫಾರ್ ಸ್ಟಡಿಯಿಂಗ್ ಮ್ಯಾಥಮೆಟಿಕ್ಸ್ ದ ಬೆಸ್ಟ್ ಟೈಮ್ ಈಸ್ ಆಫ್ಟರ್ ಯುವರ್ ಡಿನ್ನರ್, ವಾಟ್ ವಿ ಕ್ಯಾನ್ ಸೇ ದ ನೈಟ್ ಮೀಲ್. ಆಫ್ಟರ್ ಯು ಆರ್ ಹ್ಯಾವಿಂಗ್ ದ ನೈಟ್ ಮೀಲ್, ಯು ಸ್ಟಾರ್ಟ್ ಸ್ಟಡಿಯಿಂಗ್ ಮ್ಯಾಥಮೆಟಿಕ್ಸ್. ಬಿಕಾಸ್ ವಾಟ್ ಹ್ಯಾಪನ್ಸ್ ಆಫ್ಟರ್ ದ ಮೀಲ್, ಇಫ್ ಯು ಗೋ ಸ್ಟಾರ್ಟ್ ಸ್ಟಡಿಯಿಂಗ್ ಸೈನ್ಸ್ ಆರ್ ಸೋಷಿಯಲ್ ಸೈನ್ಸ್ ಆರ್ ಇಂಗ್ಲಿಷ್, ದೇರ್ ಈಸ್ ಅ ಚಾನ್ಸ್ ದಟ್ ಯು ಮೈಟ್ ಗೆಟ್ ಸ್ಲೀಪ್. ಯು ವಿಲ್ ಫೀಲ್ ಸ್ಲೀಪಿ.
ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ವಿಲ್ ರಿಮೂವ್ ದ ಸ್ಲೀಪ್ ಓಕೆ ಸಚ್ ಅನ್ ಇಂಟರೆಸ್ಟಿಂಗ್ ಸಬ್ಜೆಕ್ಟ್ ವಿಚ್ ವಿ ಕ್ಯಾನ್ ಸೇ ಒನ್ ಆಫ್ ಮೈ ಮೋಸ್ಟ್ ಫೇವರೇಟ್ ಸಬ್ಜೆಕ್ಟ್ ಓಕೆ ಸೊ ದಟ್ ವಿಲ್ ರಿಮೂವ್ ವಾಟ್ ವಿ ಕ್ಯಾನ್ ಸೇ ದಟ್ ಫೇಸ್ ಆಫ್ ಸ್ಲೀಪಿನೆಸ್ ಫೇಸ್ ಇಟ್ ವಿಲ್ ರಿಮೂವ್ ಸೊ ದಟ್ಸ್ ಅ ಮೋಸ್ಟ್ ಬೆಟರ್ ಥಿಂಗ್ ವಿ ಕ್ಯಾನ್ ಸೇ ಸ್ಟಡಿ ದಟ್ ಟೈಮ್ ಸೊ ದೀಸ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಟು ರಿಮೆಂಬರ್ ವೈಲ್ ಸ್ಟಡಿಯಿಂಗ್ ಸೊ ಅಪಾರ್ಟ್ ಫ್ರಾಮ್ ದಿಸ್ ಆಲ್ಸೋ ದೇರ್ ಆರ್ ಮೆನಿ ಥಿಂಗ್ಸ್ ವಿಚ್ ಐ ವಿಲ್ ಟೆಲ್ ಯು ಓರಲಿ ಓನ್ಲಿ ಓಕೆ ಐ ವಿಲ್ ನಾಟ್ ಗೋ ವಿತ್ ಸೊ ದಿಸ್ ಮಚ್ ಯು ಹ್ಯಾವ್ ಟು ರಿಮೆಂಬರ್ ಆ್ಯಂಡ್ ರಿವೈಸ್ ಮೋಸ್ಟ್ ಆಫ್ ಯು ವಿಲ್ ಫಾರ್ಗೆಟ್ ದಿಸ್ ಆಫ್ಟರ್ ರೀಡಿಂಗ್ ರೈಟಿಂಗ್ ಇಸ್ ಇಂಪಾರ್ಟೆಂಟ್ ವೈಲ್ ರೀಡಿಂಗ್ ಯು ಮೇಕ್ ಅ ನೋಟ್ ಮೇಕ್ ಸಮ್ ರೈಟಿಂಗ್ ವಿದೌಟ್ ರೈಟಿಂಗ್ ಡೋಂಟ್ ರೀಡ್ ಸಿಂಪ್ಲಿ ಡೋಂಟ್ ರೀಡ್ ಮೇಕ್ ಅ ರೈಟ್ ಆರ್ ರಿಮೈಂಡ್ ದೇರ್ ಆರ್ ಟೂ ವೇಸ್ ಆಫ್ ರೀಡಿಂಗ್ ವೆನ್ ಯು ರೀಡ್ ವಾಟ್ ಎವರ್ ಯು ಹ್ಯಾವ್ ರೆಡ್ ರೈಟ್ ಇಟ್ ಡೌನ್ ಬಿಕಾಸ್ ಒನ್ ಟೈಮ್ ರೈಟಿಂಗ್ ಇಸ್ ಈಕ್ವಲ್ಸ್ 10 ಟೈಮ್ ರೀಡಿಂಗ್ ಸೊ ದಟ್ ವಿಲ್ ಕೀಪ್ ಯುವರ್ ಸಬ್ ಮೈಂಡ್ ಆರ್ ಸಬ್ ಕಾನ್ಶಿಯಸ್ ಮೈಂಡ್ ಇನ್ ಟು ಆಕ್ಟಿವ್ ಸೊ ನೀವು ಬರೀ ಹೊತ್ತಿನಾಗ ಏನಾಗ್ಬಿಡ್ತದೆ ನಿಮ್ಮ ಐಸ್ ನೀವು ಬರೀತಕ್ಕಂಥ ವಸ್ತುವಿನ ಮೇಲೆ ಹೋಗಿ ನೀವು ಅಂತಕ್ಕಂಥದ್ದು ರಿಪೀಟ್ ಆಗ್ತದೆ ಸಬ್ ಕಾನ್ಶಿಯಸ್ ಮೈಂಡ್ ಅವರು ಗ್ರಾಸ್ಪ್ ಆಗಿಬಿಡ್ತದೆ ಸೊ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಒನ್ ಆಫ್ ದ ಮೆಥಡ್ ವಿ ಕ್ಯಾನ್ ಸೇ ಸೊ ರೈಟಿಂಗ್ ಮಾಡ್ಬೋದು ಅಥವಾ ನೀವು ಅದನ್ನು ಬಿಟ್ರಿ ಅಂದ್ರೆ ವಾಟ್ ಯು ಕ್ಯಾನ್ ಡೂ ರೈಟಿಂಗ್ ಅಂದ್ಬಿಟ್ಟು ಮತ್ತೇನು ಮಾಡ್ಬೋದು ರಿಮೈಂಡ್ ಮಾಡ್ಬೋದು ಮನಸ್ಸು ಕಣ್ಣು ಮುಚ್ಚಿ ನೀವೇನು ಓದಿದಿರಲ್ಲ ಅದನ್ನೆಲ್ಲ ವಾಪಸ್ ತಗೋಬೋದು ಸೊ ದಟ್ ಈಸ್ ವಿ ಕ್ಯಾನ್ ರಿಮೈಂಡ್ ಸೊ ರಿಮೈಂಡ್ ಕೂಡ ಮಾಡ್ಬೋದು ಸೊ ದಟ್ ಈಸ್ ರಿಮೈಂಡ್ ಅಂಡ್ ಆಫ್ಟರ್ ದಟ್ ಲಾಸ್ಟ್ ಒನ್ ಈಸ್ ರಿವಿಜನ್ ಮೇಕ್ ಸಮ್ ರಿವಿಜನ್ ವೆದರ್ ಆಫ್ಟರ್ ರೀಡಿಂಗ್ ಆಲ್ ವೀಕ್ಲಿ ಒನ್ಸ್ ಯು ಮೇಕ್ ಆರ್ ವೀಕ್ಲಿ ಯು ಟ್ವೈಸ್ ಮೇಕ್ ಸಮ್ ರಿವಿಜನ್ ಸೊ ದಟ್ ವೆನ್ ಯು ಮೇಕ್ ದ ರಿವಿಜನ್ ದ ಕಂಟೆಂಟ್ ಇನ್ ದ ಸಬ್ ಕಾನ್ಶಿಯಸ್ ಮೈಂಡ್ ವಿಲ್ ಬಿಕಮ್ ಸ್ಟ್ರಾಂಗರ್ ಸೊ ಯು ಕ್ಯಾನ್ ಡೂ ದಿಸ್ ದಟ್ ಮೀನ್ಸ್ ಯು ಕ್ಯಾನ್ ಟೇಕ್ ದಟ್ ಆಲ್ ಕಂಟೆಂಟ್ ಬ್ಯಾಕ್ ವೆನ್ ಎವರ್ ಯು ನೀಡ್ ದಟ್ ಐ ಹೋಪ್ ದಿಸ್ ಮಚ್ ಯು ಅಂಡರ್ಸ್ಟುಡ್ ದೀಸ್ ಆರ್ ದ ವೆರಿ ಮಚ್ ಇಂಪಾರ್ಟೆಂಟ್ ಸ್ಟಡಿ ಟೆಕ್ನಿಕ್ಸ್ ಯು ಕ್ಯಾನ್ ಅಪ್ಲೈ ಇನ್ ಯುವರ್ ಲೈಫ್ ಸೊ ಸ್ಟಿಲ್ ವಿ ಕ್ಯಾನ್ ಮೇಕ್ ಮೆನಿ ಮೋರ್ ಟೆಕ್ನಿಕ್ಸ್ ಸೊ ರೈಟ್ ನೌ ದಿಸ್ ಮಚ್ ಇಸ್ ಇನಫ್ ಐ ಥಿಂಕ್ ದೀಸ್ ಟೆಕ್ನಿಕ್ಸ್ ಆರ್ ಇನಫ್ ಸೊ ಟು ಸ್ಟಡಿ ದ ಥಿಂಗ್ಸ್ ಪ್ರಾಪರ್ಲಿ ಓಕೆ ಸೊ ಇಫ್ ಪಾಸಿಬಲ್ ವಿ ವಿಲ್ ಮೇಕ್ ಅನದರ್ ವಿಡಿಯೋ ಆಲ್ಸೋ ಆನ್ ಸ್ಟಡಿ ಟೆಕ್ನಿಕ್ಸ್ ಸೊ ಐ ಹೋಪ್ ಯು ಬೆಟರ್ ಅಂಡರ್ಸ್ಟ್ಯಾಂಡ್ ದಿಸ್ ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಫೀಲ್ ಫ್ರೀ ಟು ಕಾಲ್ ಮೀ ಆಟ್ ದಿಸ್ ನಂಬರ್ ಓಕೆ ಓಕೆ ಸೊ ಫೀಲ್ ಫ್ರೀ ಟು ಕಾಲ್ ಮೀ ಆಟ್ ದಿಸ್ ನಂಬರ್ ಐ ಹೋಪ್ ಯು ಅಂಡರ್ಸ್ಟುಡ್ ಎವ್ರಿಥಿಂಗ್ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯು ಪೀಪಲ್ ಸೊ ಎಂಜಾಯ್ ದ ಡೇ ಓಕೆ ಥ್ಯಾಂಕ್ ಯು ಸೊ ಬಾಯ್ ಜೈ ಹಿಂದ್ ಒಂದೇ ಮಾತ್ರಂ ಸೊ ನೆಕ್ಸ್ಟ್ ಏನಾರ ವಿಡಿಯೋ ಇತ್ತಂದ್ರೆ ನೋಡ್ರಿ ಇಲ್ಲಾಂದ್ರೆ ಜಸ್ಟ್ ಯು ಆಫ್ ಇಟ್ ಓಕೆ ಥ್ಯಾಂಕ್ ಯು ಬಟ್ ನೆಕ್ಸ್ಟ್ ವಿಡಿಯೋ ಇದ್ದಂಗೆ ಅದಾವ ಜಸ್ಟ್ ಯು ವಾಚ್ ಇಟ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ ಸೊ ವಿ ಆರ್ ಡಿಸ್ಕಸಿಂಗ್ ಎಲೆಕ್ಟ್ರಿಕ್ ಕರೆಂಟ್ ಅಂಡ್ ಇಟ್ಸ್ ಎಫೆಕ್ಟ್ ಯಾವ ಕ್ಲಾಸ್ ಸರ್ ಎಲೆಕ್ಟ್ರಿಕ್ ಕರೆಂಟ್ ಅಂಡ್ ಇಟ್ಸ್ ಇಫೆಕ್ಟ್ಸ್ ಸೊ ಮೆನಿ ಡಿವೈಸಸ್ ಸಚ್ ಆಸ್ ಟಾರ್ಚ್ ಟ್ರಾನ್ಸಿಸ್ಟರ್ಸ್ ಟಾಯ್ಸ್ ಟಿವಿ ರಿಮೋಟ್ ಕಂಟ್ರೋಲ್ಸ್ ಯೂಸ್ ಬ್ಯಾಟ್ರೀಸ್ ಹೌಎವರ್ ಜಸ್ಟ್ ಅ ಮಿನಿಟ್ ಟುಡೇ ಪೇಪರ್ಸ್ ಪೀಪಲ್ ಆರ್ ಗಿವಿಂಗ್ ಓಕೆ ಸೊ ಹೌಎವರ್ ದೀಸ್ ಇನ್ ಸಮ್ ಆಫ್ ದೀಸ್ ಡಿವೈಸಸ್ ದ ಎಲೆಕ್ಟ್ರಿಕ್ ಸೆಲ್ಸ್ ಆರ್ ನಾಟ್ ಆಲ್ವೇಸ್ ಪ್ಲೇಸ್ಡ್ one after the other as shown in figure 14.2 so 14.2 ಶೋ ಇದ್ದಾರೆ ಸೆಲ್ಸ್ ಕಂಟಿನ್ಯೂಸ್ ಹಿಂಗೆ ಇರೋದಿಲ್ಲ ನೀವು ನೋಡಾ ತಿರ್ಕೊಳ್ಳೋದು ನೋಡ್ರಿ ಇಲ್ಲೇ ಇದೆ ಸೊ ಲೈಕ್ ದಿಸ್ ಎಲ್ಲಿ ಹುಟ್ಟಪ್ಪ ಹಾಂ ದಿಸ್ ಈ ಟೈಪ್ ಎಲ್ಲ ಕಡೆ ಸೆಲ್ಸ್ ಇರೋದಿಲ್ಲ ಓಕೆ ದೇರ್ ಇಸ್ ಯೂಸುವಲಿ ಅ ಥಿಕ್ ವೈರ್ ಆರ್ ಅ ಮೆಟಲ್ ಸ್ಟ್ರಿಪ್ then how the terminals of the cells connected so my dear students
ಸೊ ಎಲ್ಲಿಗಿದ್ದೀವಿ ನಾವು ಎಲ್ಲೆಲ್ಲಿಗೂ ಇದ್ವಿ. ಸೊ ದೇರ್ ಈಸ್ ಯೂಸ್ವಲಿ ಥಿಕ್ ವೈರ್ ಆರ್ ಮೆಟಲ್ ಸ್ಟ್ರಿಪ್ ಕನೆಕ್ಟಿಂಗ್ ದ ಪಾಸಿಟಿವ್ ಟರ್ಮಿನಲ್ ಆಫ್ ಒನ್ ಸೆಲ್ ಟು ದ ನೆಗೆಟಿವ್ ಟರ್ಮಿನಲ್ ಆಫ್ ದ ನೆಕ್ಸ್ಟ್ ಸೆಲ್ ಇನ್ ಆರ್ಡರ್ ಟು ಹೆಲ್ಪ್ ಯು ಟು ಪ್ಲೇಸ್ ದ ಸೆಲ್ಸ್ ಕರೆಕ್ಟ್ಲಿ ಇನ್ ಬ್ಯಾಟರಿ ಕಂಪಾರ್ಟ್ಮೆಂಟ್. ಪ್ಲಸ್ ಅಂಡ್ ಮೈನಸ್ ಸಿಂಬಲ್ಸ್ ಆರ್ ಯೂಸ್ವಲಿ ಪಾಯಿಂಟೆಡ್ ದೇರ್. ಸೊ ಕಂಪಾರ್ಟ್ಮೆಂಟ್ ಬ್ಯಾಟರಿ ಒಳಗೆ ಒಂದು ನೀವು ಕರೆಕ್ಟ್ ಸೆಲ್ ಹಾಕ್ಬೇಕು. ಒಂದು ಬ್ಯಾಟ್ರಿ ತೊಗೊಂಡಿರ್ತೀರಿ, ಹಿಂಗೊಂದು ಸೆಲ್ ಹಾಕಿದ್ರೆ ಅಪೋಸಿಟ್ ಒಂದು ಸೆಲ್ ಹಾಕಿದ್ರೆ ತಿಳ್ಕೊರಿ ಅಂತದ ಯಾವುದನ್ನು ಗೊತ್ತಾಗೋಲ್ಲ. ಸೊ ಅದಕ್ಕೆ ಒಂದು ನೆಗೆಟಿವ್ ಆಗಬೇಕು, ಒಂದು ಪಾಸಿಟಿವ್ ಆಗಬೇಕು. ಪಾಸಿಟಿವ್ ಇದ್ದದ್ದು ನೆಕ್ಸ್ಟ್ ನೆಗೆಟಿವ್ ಕನೆಕ್ಟ್ ಇರಬೇಕು ಆ ಬ್ಯಾಟ್ರಿ ಒಳಗೆ. ಸೊ ಆ ಟೈಪ್ ಏನು ಮಾಡ್ಬೇಕು ನಾವು ಕನೆಕ್ಟ್ ಮಾಡಬೇಕು. ಸೊ ಹೆಂಗಿರ್ತದೆ ಇದು ಸೆಲ್? ಸೊ ಇಲ್ಲಿ ಪ್ಲಸ್ ಅದ, ಇಲ್ಲಿ ಮೈನಸ್ ಅದ. ಸೊ ಇಲ್ಲಿ ಏನಾಗ್ತದೆ, ಪ್ಲಸ್ ಮೈನಸ್ ಆಗ್ತದೆ. ಸೊ ಮೈನಸ್ ಟು ಪ್ಲಸ್ ಆಗಬೇಕು, ಪ್ಲಸ್ ಟು ಮೈನಸ್ ಆಗಬೇಕು. ಸೊ ಆ ಟೈಪ್ ನಾವು ಏನು ಮಾಡ್ಬೇಕು ರೀ, ರಿಪ್ರೆಸೆಂಟ್ ಮಾಡಬೇಕು. ಸೊ ಏನಾಗ್ತದೆ, ಒಂದು ಪ್ಲಸ್ ಇರಬೇಕು, ಒಂದು ಮೈನಸ್ ಇರಬೇಕು. ಸೊ ಆ ಟೈಪ್ ಇರಬೇಕು. ಹೌ ಕ್ಯಾನ್ ವಿ ಅಂತ, ಸೊ ಯೂಸಿಂಗ್ ಅ ವುಡನ್ ಬ್ಲಾಕ್ ಆಲ್ಸೋ ವಿ ಕ್ಯಾನ್ ಕನೆಕ್ಟ್. ಯು ಕ್ಯಾನ್ ಮೇಕ್ ಅ ಸೆಲ್ ಹೋಲ್ಡರ್ ಆಸ್ ಶೋನ್ ಇನ್ ಫಿಗರ್ ಯೂಸಿಂಗ್ ಅ ವುಡನ್ ಬ್ಲಾಕ್. ಸೆಲ್ ಹೋಲ್ಡರ್ ಅನ್ನು ಮಾಡ್ಬೋದು ಸೆಲ್ ಹಿಡೀಲಿಕ್ಕೆ ಒಂದು. ಸೊ ಇಟ್ ಶುಡ್ ಬಿ ಡನ್ ಆಫ್ ವುಡನ್ ಆರ್ ವಿಚ್ ಎವರ್ ಇನ್ಸುಲೇಟರ್. ಇನ್ಸುಲೇಟರ್ ಇಂದ ಆಗಿದ್ದಿರ್ಬೇಕು ರೀ, ಅದು ಕಂಡಕ್ಟರ್ ಇಂದ ಆಗಿದ್ದಿರಬಾರ್ದು ಮತ್ತೆ, ಯಾಕಂದ್ರೆ ಅದ್ರ ಕರೆಂಟ್ ಬಂದ್ರೆ ಕೈ ಕೊಂಬಿಡ್ತದ. ವುಡ್ ವಿಲ್ ನಾಟ್ ಅಲೋ ದ ಕರೆಂಟ್ ಟು ಪಾಸ್. ಸೊ ಈಸಿಯಾಗಿ ನಾವು ಸೇಫ್ ಇರ್ತೀವಿ. ಅದ ಮೆಟಲ್ ಇಂದ್ರೆ ಅದ ಅದ್ರ ಕರೆಂಟ್ ಬಂದು ನಮಗೂ ಬಂದ್ಬಿಡ್ತದೆ. ದಟ್ ಈಸ್ ಟೂ ಮಚ್ ಡೇಂಜರಸ್. ಓಕೆ. ಸೊ ಆರ್ ಯು ಕ್ಯಾನ್ ಯೂಸ್ ರಬ್ಬರ್ ಬ್ಯಾಂಡ್ಸ್ ಆಲ್ಸೋ, ಟೂ ಐರನ್ ಸ್ಟ್ರಿಪ್ಸ್ ಅಂಡ್ ರಬ್ಬರ್ ಬ್ಯಾಂಡ್ಸ್ ಆಲ್ಸೋ. ಇಟ್ ಈಸ್ ನೆಸೆಸರಿ ದಟ್ ದ ರಬ್ಬರ್ ಬ್ಯಾಂಡ್ಸ್ ಹೋಲ್ಡ್ ದ ಮೆಟಲ್ ಸ್ಟ್ರಿಪ್ಸ್ ಟೈಟ್ಲಿ. ರಬ್ಬರ್ ಬ್ಯಾಂಡ್ಸ್ ಏನು ಇರಬೇಕು, ಮೆಟಲ್ ಸ್ಟ್ರಿಪ್ ಇರಬೇಕು. ಇಲ್ಲದ ನೋಡ್ರಿ, ಕರೆಕ್ಟ್ ಮಾಡಿದಾರೆ. ಪೇಜ್ ನಂಬರ್ 162 ಯು ಕ್ಯಾನ್ ಓಪನ್. ಸ್ಟಾರ್ಟಿಂಗ್ ಅದ ನೋಡ, ಸೆಲ್ ಹೋಲ್ಡರ್ ಫಿಗರ್ 14.4. ದಟ್ ವೇ ಯು ಹ್ಯಾವ್ ಟು ಮೇಕ್ ದ ಹೋಲ್ಡಿಂಗ್ ಆಫ್ ದ ಸೆಲ್. ಓಕೆ. ಎಸ್, ಅನದರ್ ಟೈಪ್ ಆಫ್ ಸೆಲ್ ಹೋಲ್ಡರ್ 14.5 ದಾಗ ಅದ. 14.5, ದಿಸ್ ಇಸ್ ಅನದರ್ ಟೈಪ್ ಆಫ್ ಸೆಲ್ ಹೋಲ್ಡರ್. ದಟ್ ದ ರಬ್ಬರ್ ಬ್ಯಾಂಡ್ಸ್ ಹೋಲ್ಡ್ ದ ಮೆಟಲ್ ಸ್ಟ್ರಿಪ್ಸ್ ಟೈಟ್ಲಿ. ರಬ್ಬರ್ ಬ್ಯಾಂಡ್ಸ್ ಏನು ಮಾಡಬೇಕು, ಮೆಟಲ್ ಸ್ಟ್ರಿಪ್ಸ್ ಅನ್ನ ಟೈಟ್ಲಿ ಆಗಿ ಹೋಲ್ಡ್ ಮಾಡಬೇಕು. ಯು ಕುಡ್ ಆಲ್ಸೋ ಬೈ ಸೆಲ್ ಹೋಲ್ಡರ್ಸ್ ಫ್ರಮ್ ದ ಮಾರ್ಕೆಟ್ ಫಾರ್ ಮ್ಯಾಕಿಂಗ್ ಬ್ಯಾಟ್ರೀಸ್. ನೀವೇನು ಮಾಡ್ಬೋದು, ಸೆಲ್ ಹೋಲ್ಡರ್ಸ್ ಅನ್ನ ಮಾರ್ಕೆಟ್ದಿಂದ ಬೈನು ಕೂಡ ಮಾಡ್ಬೋದು. ಟು ಮೇಕ್ ಅ ಬ್ಯಾಟರಿ ಆಫ್ ಟೂ ಆರ್ ಮೋರ್ ಎಲೆಕ್ಟ್ರಿಕ್ ಸೆಲ್ಸ್. ಟೂ ಆರ್ ಮೋರ್ ಎಲೆಕ್ಟ್ರಿಕ್ ಸೆಲ್ ಕೂಡಿದ ಬ್ಯಾಟರಿ ಆಗ್ತದೆ. ವಾಟ್ ಈಸ್ ದ ಡೆಫಿನೇಷನ್ ಆಫ್ ಬ್ಯಾಟರಿ? ದ ಕಾಂಬಿನೇಷನ್ ಆಫ್ ಟೂ ಆರ್ ಮೋರ್ ಸೆಲ್ಸ್ ಈಸ್ ಕಾಲ್ಡ್ ಆಸ್ ಬ್ಯಾಟರಿ. ಎರಡು ಇರ್ಬೋದು ಅಥವಾ ಅದಕ್ಕಿಂತ ಹೆಚ್ಚು ಇರ್ಬೋದು. ಬಿಕಾಸ್ ಕೆಲವೊಂದು ಬ್ಯಾಟರಿ ಒಳಗೆ ಈಗ ಮೂರು ಸೆಲ್ ಇರ್ತಾವೆ, ನಾಲ್ಕು ಸೆಲ್ ಇರ್ತಾವೆ. ಸೊ ಡಿಪೆಂಡಿಂಗ್ ಅಪಾನ್ ದಟ್ ದ ಕಾಂಬಿನೇಷನ್ ಆಫ್ ಟೂ ಆರ್ ಮೋರ್ ಸೆಲ್ಸ್ ಇವನ್ ಇಟ್ ಇಸ್ ಕಾಲ್ಡ್ ಆಸ್ ಬ್ಯಾಟರಿ. ಕಾಂಬಿನೇಷನ್ ಆಫ್ ಟೂ ಆರ್ ಮೂರ್ ಸೆಲ್ಸ್ ಇವನ್ ಇಟ್ ಇಸ್ ಕಾಲ್ಡ್ ಆಸ್ ಬ್ಯಾಟರಿ. ಸೊ ನೀವು ಮನ್ಯಾಗ ಏನಾರ ಬ್ಯಾಟರಿ ಇದ್ರೆ ಹೋಗಿರಿ ನೋಡ್ರಿ, ನೀವು ಬೇಕಾರೆ ಬ್ಯಾಟರಿ ತೆಗೆದು ನೋಡ್ರಿ. ಅಲ್ಲಿ ಹಾಕಿರ್ತಾರಲ್ಲ ಅವಶ್ಯ ಇಲ್ಲ, ಆ ಕಾಂಬಿನೇಷನ್ ಇರೋದಕ್ಕೆ ಅದಕ್ಕೆ ಬ್ಯಾಟರಿ ಅಂತ ಕರೀತಾರೆ. ಅಥವಾ ರಿಮೋಟ್ ಸೆಲ್ಸ್ ಒಳಗೆ ರಿಮೋಟ್ದು ಬ್ಯಾಟರಿ ಇದ್ದಂಗೆ ಅದು, ಅಲ್ಲೇನಿರ್ತದೆ ಅಲ್ಲಿ ಸೆಲ್ಸೇ ಇರ್ತಾವೆ. ಅಥವಾ ಮೊಬೈಲ್ಸ್ ಒಳಗೆ ಹಿಂದಿರ್ತದಲ್ಲ ಬ್ಯಾಟ್ರಿ. ಸೊ ಈಗ ಸ್ಮಾರ್ಟ್ಫೋನ್ ಒಳಗೆ ನಿಮ್ಗೆ ತೆಗಿಲಿಕ್ಕಾಗೋದಿಲ್ಲ, ಬಟ್ ಬೇಸಿಕ್ ಸೆಟ್ ಇದ್ದು ಅಂದ್ರೆ ನೋಡ್ರಿ, ಅದು ಮೊಬೈಲ್ ಇರ್ತದೆ, ಮೊಬೈಲ್ ಬ್ಯಾಟ್ರಿ ಇರ್ತದಲ್ಲ, ಅದ್ರೊಳಗೂ ಪ್ಲಸ್ ಮೈನಸ್ ಮಿನಿಮಮ್ ಎರಡು ಕಡೆ ಬರ್ತಿರ್ತಾರೆ. ಅಂದ್ರೆ ಮಿನಿಮಮ್ ಎರಡು ಬ್ಯಾಟ್ರಿ ಕೂಡ್ಯಾವ ಅಂತ ಅದ್ರಾಗ ತಿಳ್ಕೋಬೇಕು. ಎಸ್, ಪ್ಲೇಸ್ ದ ಸೆಲ್ಸ್ ಇನ್ ದೆಮ್ ಪ್ರಾಪರ್ಲಿ ಸಚ್ ದಟ್ ದ ಪಾಸಿಟಿವ್ ಟರ್ಮಿನಲ್ ಆಫ್ ಒನ್ ಸೆಲ್ ಶುಡ್ ಬಿ ಕನೆಕ್ಟೆಡ್ ಟು ದ ನೆಗೆಟಿವ್ ಟರ್ಮಿನಲ್ ಆಫ್ ಅನ್ ಅದರ್ ಸೆಲ್. ಇದನ್ನ ಹೇಳಿದ್ನೆ, ಇದೊಂದು ಸೆಲ್ ಇದೊಂದು ಸೆಲ್, ಪಾಸಿಟಿವ್ ಒನ್ ನೆಗೆಟಿವ್ ಕನೆಕ್ಟ್ ಇರಬೇಕು ಅಥವಾ ನೆಗೆಟಿವ್ ಪಾಸಿಟಿವ್ ಕನೆಕ್ಟ್ ಇರಬೇಕು. ಸೊ ಪಾಸಿಟಿವ್ ನೆಗೆಟಿವ್ ಶುಡ್ ಬಿ ಕನೆಕ್ಟೆಡ್. ನೆಗೆಟಿವ್ ಪಾಸಿಟಿವ್ ಅಥವಾ ಪಾಸಿಟಿವ್ ನೆಗೆಟಿವ್ ಕನೆಕ್ಟ್ ಇರಬೇಕು. ಪಾಸಿಟಿವ್ ಟು ಪಾಸಿಟಿವ್ ಕನೆಕ್ಟ್ ಇರಬಾರ್ದು, ಮತ್ತೆ ಕರೆಂಟ್ ಫ್ಲೋ ಆಗುದಿಲ್ಲ. ಬಿಕಾಸ್ ಲೈಕ್ ಚಾರ್ಜಸ್ ರಿಪೆಲ್ ಇಚ್ಚದ, ಪಾಸಿಟಿವ್ ಟು ಪಾಸಿಟಿವ್ ಅದ್ರ ರಿಪೆಲ್ ಆಗಿಬಿಡ್ತದೆ, ಕರೆಂಟ್ ಫ್ಲೋ ಆಗುದಿಲ್ಲ. ಸೊ ಹಂಗಿರ್ಬೇಕ್ರಿ. ಅದಾಗ್ತದೆ ನೋಡಿ, ಒಂದೊಂದ್ಸಲ ಏನ್ ಮಾಡಿರ್ತೀವಿ ನಾವು, ರಿಮೋಟ್ ಒಳಗೆ ಉಲ್ಟಾ ಸೆಲ್ ಹಾಕ್ತೀವಿ. ನೀವು ಬೇಕಾದ್ರೆ ಮನೆಯಾಗ ಮಾಡಿ ನೋಡ್ರಿ, ರಿಮೋಟ್ ಒಳಗೆ ಸೆಲ್ ಉಲ್ಟಾ ಹಾಕ್ಬಿಡ್ರಿ, ಎರಡು ಸೇಮ್ ಒಂದ ಕಡೆ. ಅವಾಗ ಏನಾಗುದಿಲ್ಲ, ಕರೆಂಟ್ ಪಾಸ್ ಆಗುದಿಲ್ಲ, ರಿಮೋಟ್ ವರ್ಕ್ ಆಗುದಿಲ್ಲ, ಅವಾಗ ಚೇಂಜ್ ಮಾಡಕ್ ಹೋಗಿ ಟಿವಿ ಚೇಂಜ್ ಆಗುದಿಲ್ಲ. ಸೊ ಅದಕ್ಕೆ ಪಾಸಿಟಿವ್ ನೆಗೆಟಿವ್ ಅಪೋಸಿಟ್ ಇರಬೇಕು. ಅಂದ್ರೆ ರಿಮೋಟ್ ಒಂದು ಸೀದಾ ಹಾಕಿದ್ರೆ ಒಂದು ಉಲ್ಟಾ ಹಾಕ್ಬೇಕು, ಎರಡು ಸೀದಾ ಹಾಕಿದ್ರೆ ವರ್ಕ್ ಆಗುದಿಲ್ಲ, ಎರಡು ಉಲ್ಟಾ ಹಾಕಿದ್ರು ವರ್ಕ್ ಆಗುದಿಲ್ಲ. ನೌ ಯುವರ್ ಬ್ಯಾಟರಿ ಇಸ್ ರೆಡಿ ಫಾರ್ ಯೂಸ್. ಕನೆಕ್ಟ್ ಅ ಪೀಸ್ ಆಫ್ ವೈರ್ ಈಚ್ ಟು ದ ಮೆಟಲ್ ಕ್ಲಿಪ್ಸ್ ಆನ್ ದ ಸೆಲ್ ಹೋಲ್ಡರ್ ಆಸ್ ಶೋನ್ ಇನ್ ಫಿಗರ್ 14.5. 14.5ಗೆ ನೀವು ಹೆಂಗ್ ಕನೆಕ್ಟ್ ಮಾಡಿರಲಿ ಆ ಟೈಪ್ ಕನೆಕ್ಟ್ ಮಾಡಬೇಕು. ಯುವರ್ ಬ್ಯಾಟರಿ ಇಸ್ ರೆಡಿ ಫಾರ್ ಯೂಸ್. ಅವುಗಳನ್ನು ಇದನ್ನ ಮಾಡಿ ನಾವು ಕನೆಕ್ಟ್ ವೈರ್ಲೆ ಕನೆಕ್ಟ್ ಮಾಡಿದ್ವಿ ತಿಳ್ಕೊರಿ, ಅವಾಗ ಅದ ರೆಡಿ ಟು ಯೂಸ್ ಇದ್ದಂಗೆ, ಬ್ಯಾಟರಿ ಅದಂಗೆ ಆಗ್ತದೆ. ದ ಸಿಂಬಲ್ ಯೂಸ್ಡ್ ಫಾರ್ ರೀಪ್ರೆಸೆಂಟಿಂಗ್ ಅ ಬ್ಯಾಟರಿ ಇಸ್ ಶೋನ್ ಇನ್ ಫಿಗರ್ ಟೇಬಲ್ 14.1. 14.1 ಒಳಗೆ ಬಲ್ಬ್ ಸಿಂಬಲ್ ಶೋಸ್ ಮಾಡಲಾಗ್ಯದ ಆಲ್ರೆಡಿ. ಬ್ಯಾಟರಿ ನಿಮಗೆ ಬಂತದ ಅನ್ಕೋತ, this is battery. Okay, this is a symbol for battery. So
ಸೊ ಮೊದಲೇಕಿಂದ ಒಂದು ಥಿಕ್ ಇರಬೇಕು, ಆಮೇಲೆ ಮೊದಲೇ ಥಿನ್ ಇರಬೇಕು. ಪಾಸಿಟಿವ್ ಥಿನ್ ಇರಬೇಕು, ನೆಗೆಟಿವ್ ಥಿಕ್ ಇರಬೇಕು. ಸೊ ದಿಸ್ ಇಸ್ ಬ್ಯಾಟರಿ ವಿಕೆನ್ಸ್. ಎಸ್, ಈ ಟೈಪ್ ಮಾಡಿ ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ಸೊ ಆಕ್ಟಿವಿಟಿ 14.1 ಒಂದು ಕೊಡಲಾಗಿದೆ ಇಲ್ಲಿ. ಐ ಹೋಪ್ ವಿ ಕ್ಯಾನ್ ಸಿ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಭಾಳ ಇದು ದೊಡ್ಡದ ಈ ಚಾಪ್ಟರ್. ಆಹಾ, ನಿಮ್ಮ ತಗೊಂಡೈತಿ ನೋಡೋಣ. ಹಂಗಾರೆ ಈ ಚಾಪ್ಟರ್ ಮುಗಿಸೋನು, ಮುಗಿಸ್ ನನ್ನ ಚಾಪ್ಟರ್ ಸ್ಟಾರ್ಟ್ ಮಾಡೋಣ, ಅಥವಾ ನೋಟ್ಸ್ ವೈಸ್ ಹೋಗೋಣ, ಬಿಕಾಸ್ ಇಟ್ಸ್ ಅ ಬಿಗ್ ಚಾಪ್ಟರ್. ಸೊ ಶಾಲ್ ವಿ ಟೆಲ್ ಆಕ್ಟಿವಿಟಿ 14.1 ಆಲ್ಸೋ? ಎಸ್, ವಿ ವಿಲ್ ಟೆಲ್. ಮೇಕ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಶೋನ್ ಇನ್ ಫಿಗರ್ 14.7. 14.7 ದಾಗ ಹೆಂಗ್ ಸೆಲೆಕ್ಟ್ ಮಾಡ್ಯಾರ ನೋಡ್ರಿ ಇಲ್ಲಿ. ಇಟ್ಸ್ ಬಿಗ್, ಇಟ್ಸ್ ಡಿಫಿಕಲ್ಟ್ ಟು ಟೆಲ್ ಆಲ್ ದೀಸ್ ಥಿಂಗ್ಸ್. ವಿ ವಿಲ್ ಡೂ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಯಾಕಂದ್ರೆ ಟೈಮ್ ಭಾಳ ತಗೋತದೆ ಇದೆ, ಇನ್ನು ಸ್ಟಿಲ್ ಐ ಹ್ಯಾವ್ ಟು ಡೂ ಸೋ ಮೆನಿ ಕ್ಲಾಸಸ್. ಸೊ ನೆಕ್ಸ್ಟ್ ಕ್ಲಾಸ್ ನಾವು ಚಾಲೂ ಮಾಡೋಣ, ಸ್ವಲ್ಪ ಸ್ಪೀಡು ಹೋಗಿ ಟ್ರೈ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಅಂದ್ರೆ ಈ ಚಾಪ್ಟರ್ ಮುಗಿದ್ಮೇಲೆ ಮುಂದಿನ ಚಾಪ್ಟರ್ಗಳನ್ನ ಏನು ಮಾಡೋದು, ನೋಟ್ಸ್ ಇಂದ್ರೆ ಬೇಕಿದ್ರೆ ಮಾಡಿದ್ರು ನಡೀತದೆ. ಬಟ್ ನೋಟ್ಸ್ ಇಂದ್ರೆ ಮಾಡಿದ್ರೆ ವಾಟ್ ಎವರ್ ದ ನೋಟ್ಸ್ ಐ ವಿಲ್ ರೈಟ್, ಯು ಹ್ಯಾವ್ ಟು ರೈಟ್ ಇಟ್ ಇನ್ ಯುವರ್ ಫೇಲ್. ಕೀವರ್ಡ್ಸ್ ಬರಿಬೇಕು, ಮೋಸ್ಟ್ ಆಫ್ ಯು ಆರ್ ನಾಟ್ ರೈಟಿಂಗ್ ಕೀವರ್ಡ್ಸ್, ವಾಟ್ ಯು ಹ್ಯಾವ್ ಲರ್ನ್ಡ್ ಅಂಡ್ ಎಕ್ಸಸೈಸ್, ಮೂರು ಬರಿಬೇಕು. ಓಕೆ, ಥ್ಯಾಂಕ್ ಯು. ವಿಲ್ ಸಿ ದ ರಿಮೈನಿಂಗ್ ಥಿಂಗ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್.